ॐ नमो नारायणाय ॐ नमः शिवाय ॐ नमो नारायणाय ॐ नमः शिवाय अहोरात्रवरे ಇದು ನೋಡಿ ಇದು ನಮ್ಮ ಕೋಳಿ ಮನೆ ಕೋಳಿ ಮನೆ ಪಕ್ಕದಲ್ಲಿ ಜಾಗ ಆ ಜಾಗದಲ್ಲಿ ಒಂದು ಹುತ್ತ ಇದೆ ಈ ಹುತ್ತದಲ್ಲಿ ಆವಿದೆ ಅಂತ ಹೇಳಿಬಿಟ್ಟು ನಾವೇನು ನೋಡಿಲ್ಲ ನಮ್ಮ ಹುಡುಗರು ಎಲ್ಲ ಹೇಳ್ತಾ ಇದ್ದಾರೆ ಕುರಿ ಮೇಸೋರು ಮಧ್ಯಾಹ್ನ ದೊಡ್ಡ ಆವಿದ್ರ ಒಳಗಡೆ ಹೋಯ್ತು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಯಾರು ಕುರಿ ಮೇಸೋಕು ಹಸು ಮೇಸು ಮೇಕೆಗಳವ್ರು ಯಾರು ಬರ್ತಾ ಇಲ್ಲ ಭಯಕ್ಕೆ ಆದ್ರೆ ನಮ್ಮ ಸ್ನೇಹಿತರದು ಆಪ್ತರದ ಜಾಗ ಅವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ ಹಳ್ಳ ಹಳ್ಳದಲ್ಲಿ ನೀರು ಬಂದಾಗ ಈ ಹುತ್ತಕ್ಕೆ ನೀರು ಬಿಟ್ಬಿಟ್ಟು ಇದನ್ನ ನಾವು ನಾಶನ ಮಾಡ್ತೀವಿ ಅಂತ ಹೇಳಿದ್ರು ನಾನು ಹೇಳಿದೆ ಅವ್ರಿಗೆ ಈಗಾಗಲೇ ನಾನೊಂದು ತಪ್ಪು ಮಾಡಿದ್ದೀನಿ ಆ ತಪ್ಪು ಪ್ರಾಯಶ್ಚಿತ್ತ ಪಡ್ತಾ ಇದ್ದೀನಿ ನಾನು ಒಂದು ಮರನ ಒಡೆದು ಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ಲದಿರೋ ಒಣಗೋಗಿರೋ ಮರ ಅಂತ ಹೇಳ್ಬಿಟ್ಟು ಇದನ್ನು ತಿರುಗೊಳಿಸ್ಕೋಬೇಕಾ ಇಟ್ಕೋಬೇಕಾ ಅಂತ ಹೇಳ್ಬಿಟ್ಟು ಈಗಾಗಲೇ ಒಬ್ಬ ಯುಗಪುರುಷ ಕಾಲಪುರುಷ ಆ ಕಾಲದಲ್ಲಿ ಕೈವಾರ ತಾತ ಇದು ಕನಕದಾಸರು ಪುರಂದರದಾಸರು ನೋಡಿರ್ತೀವಿ ಈ ಕಾಲದಲ್ಲಿ ಅವರ ರೂಪದಲ್ಲಿ ಬಂದು ನಮಗೆಲ್ಲರೂ ಜಾಗೃತಿ ಮೂಡಿಸ್ತಕ್ಕಂಥ ಒಬ್ಬ ಅಹೋರಾತ್ರ ಅಂತಿದ್ದಾರೆ ಅವರೇ ವಿಚಾರವಂತರು ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿ ಕರ್ನಾಟಕ ಜನತೆಗೂ ಉತ್ತ ಮತ್ತು ಇದರಲ್ಲಿ ಆವಿನ ಮತ್ತೆ ಇದನ್ನ ನಾವು ಇಟ್ಕೋಬೇಕಾ ತೆರವುಗೊಳಿಸ್ಕೋಬೇಕಾ ಅನ್ನೋ ವಿಚಾರವನ್ನ ಅವ್ರ ಮುಖಾಂತರ ನಾನು ತಿಳ್ಕೊಂಡು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಹಳ್ಳಿಗಳ ಕಡೆ ಈ ತರ ಹುತ್ತುಗಳು ಬೇಕಾದಷ್ಟಿದೆ ಈ ರೈತ ಬಾಂಧವರು ಏನ್ ಮಾಡ್ತಾರೆ ಅಂದ್ರೆ ಮಳೆ ಕಾಲದಲ್ಲಿ ಅದಕ್ಕೆ ನೀರು ಬಿಟ್ಟು ಅದನ್ನು ಧ್ವಂಸ ಮಾಡ್ತಾ ಇದ್ದಾರೆ ಅದು ಸರಿನಾ ತಪ್ಪ ಈ ಹುತ್ತದ ವಿಶೇಷತೆ ಏನು ಅನ್ನೋದನ್ನ ನಮ್ಮ ಕರ್ನಾಟಕದ ಜನತೆಗೆ ದಯವಿಟ್ಟು ನೀವು ತಿಳಿಸಬೇಕಾಗಿ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೀನಿ ನಾನು ನಿತ್ಯ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ ಅನಿಸ್ತಾ ಇದೆ ಆಹಾರ ಅವರನ್ನು ಒಂದೊಂದು ವಿಚಾರನೂ ನಿಮಗೆ ಹಚ್ತಾ ಇದ್ದೀವಿ ಅದರಿಂದ ಜನ ಜಾಗೃತಿ ಆಗ್ತಾ ಇದೆ ನೀವು ನಮ್ಮನ್ನ ಕ್ಷಮೆ ಕೊಟ್ಟು ಇದರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ವಿನಂತಿ ಇದರಲ್ಲಿ ಹಾವಿದೆ ಅಂತ ಹೇಳಿದಾರೆ ಪಕ್ಕದಲ್ಲಿ ನಾವು ಇದ್ದೀವಿ ಇದುವರೆಗೂ ನಾವು ಹಾವು ಕಾಣಿಸಿಲ್ಲ ಆದ್ರೆ ಹುಡುಗರು ಮತ್ತೆ ಇಲ್ಲಿ ಕುರಿ ಕಾಯವರೆಲ್ಲ ಇದರಲ್ಲಿ ದೊಡ್ಡ ಹಾವಿದೆ ಅಂತ ಯಾವ ಜಾತಿ ಹಾವು ಅಂತ ಗೊತ್ತಿಲ್ಲ ನಾನೀಗ ಇದಕ್ಕೆ ಪೂಜೆ ಮಾಡಿದ್ದೀನಿ ಏನೋ ಮನಸ್ಸಿಗೆ ಅನಿಸ್ತು ಒಂದು ಹುತ್ತಕ್ಕೆ ಪೂಜೆ ಮಾಡೋಣ ಅಂತ ಬೆಳಗ್ಗೆ ಪೂಜೆ ಮಾಡಿ ಒಂದು ಹಾಲು ತಕೊಂಡು ಬಂದು ಈ ಹುತ್ತದಲ್ಲಿ ಹಾಕಿದ್ದಾರೆ ಬೆಳಗ್ಗೆ ಹುಡುಗರು ನೋಡಿ ಗ್ಲಾಸಲ್ಲಿ ನೋಡಿ ತೋರ್ಸಪ್ಪ ನೋಡಿ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾವು ಹಾಕಿ ಹಾವು ಹಾಕಿದ್ದೀವಿ ಅದು ಹಾವಿದೆಯೋ ಇಲ್ಲೋ ನಾನಂತೂ ನೋಡಿಲ್ಲ ಜನ ಹೇಳ್ತಾ ಇದ್ದಾರೆ ಅಂತ ಇದರ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಬೇಕಾಗಿ ಇದರ ಸಂರಕ್ಷಣೆ ಮಾಡೋದ ಇದನ್ನ ತೆರವುಗೊಳಿಸೋದ ಅನ್ನೋ ಬಗ್ಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ತಿಳಿಸಬೇಕಾಗಿ ಅಹೋರಾತ್ರ ಅವರಿಗೆ ವಿನಂತಿ ನಮಸ್ಕಾರ ಅಹೋರಾತ್ರ ಅವರೇ ಜೈ ಕನ್ನಡಾಂಬೆ ಜೈ ಭಾರತ ಮಾತೆ ನೋಡ KGF ಕುಮಾರ ತುಂಬಾ ಸಂತೋಷ ನೀನು ಯಾವಾಗ್ಲೂ ಪರಿಸರದ ಜೊತೆ ಇರ್ತೀಯ ಪರಿಸರದ ಜೊತೆ ಇರುವವನಿಗೆ ವೇದ ಓದುವ ಅಗತ್ಯ ಇರೋದಿಲ್ವೋ ವೇದ ಓದಿದವನು ವೇದಗಳನ್ನು ಅರ್ಥ ಮಾಡಿಕೊಂಡ್ರೆ ಅವನು ಪರಿಸರದ ಜೊತೆ ಇರೋಕ್ ಶುರು ಮಾಡ್ತಾನೆ ಇಷ್ಟೇನೋ ವಾಲ್ಮೀಕ ಅಂತಾರೆ ಹುತ್ತವನ್ನ ಜಗತ್ತಿನ ಜೀವ ರಾಶಿಗಳು ಆರಂಭವಾಗುವುದಕ್ಕೆ ಮುನ್ನವೇ ಹುತ್ತ ಅಗೆಯಲಿಕ್ಕೆ ಆರಂಭ ಮಾಡಿದವು ಆಶ್ಲೇಷಗಳು ಆಶ್ಲೇಷ ಅಂದ್ರೆ ಗೆದ್ದಲು ಭೂಮಿಯನ್ನ ಸಡಿಲಗೊಳಿಸಿ ತನ್ನ ಕಾರ್ಯವನ್ನು ಮುಗಿಸುತ್ತೆ ನೇಗಿಲು ಉಳುವ ರೈತನ ಸಮಾನ ಗೆದ್ದಲು ಇಲ್ಲದಿದ್ರೆ ಜಗತ್ತೇ ಇಲ್ಲ ಕಣ ನಮ್ಮ ಜಗತ್ತಿನ ಗೆದ್ದಲು ಏನಾದರೂ ಒಂದು ದಿನದ ಸ್ಟ್ರೈಕ್ ಮಾಡಿದ್ರು ನಾವೆಲ್ಲ ಸತ್ತು ಹೋಗ್ತೀವಿ ನಮ್ಮ ಹಳ್ಳಿಗಳ ಕಡೆ ಮನುಷ್ಯರು ಹುಟ್ಟಿದ ಮಾಯೆ ಇದೆಯಲ್ಲ ಫೀಟಲ್ ಮೆಂಬ್ರೇನ್ಸ್ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಆ ಯೋಗ ಮಾಯೆ ಇದೆಯಲ್ಲ ಮಗು ಹುಟ್ಟಿದ ನಂತರ ಉಳಿಯತ್ತಲ್ಲ ಆ ಕರುಳು ಅದನ್ನ ಹುತ್ತಕ್ಕಾಕ್ತಿದ್ರು ಮತ್ತೆ ಹುತ್ತದೊಳಗೆ ಒಂದು ರಾಣಿ ಹುಳ ಇರೋದು ಆ ಗೆದ್ದಲದು ಅದನ್ನ ಮಗುಗೂ ತಿನ್ನಿಸ್ತಾ ಇದ್ರು ಅಷ್ಟೇ ಅಲ್ಲ ಹಳ್ಳಿಗಳಲ್ಲಿ ತುಪ್ಪ ಕಾಯಿಸುವಾಗ ವೀಳ್ಯದೆಲೆ ಜೊತೆಗೆ ಹುತ್ತದ ಮಣ್ಣು ಹಾಕ್ತಾರೋ ಸುಗಂಧ ಭರಿತ ಗಂಧ ಅಂದ್ರೆ ಮಣ್ಣು ಕಣ ಗೆದ್ದಲಿಗೆ ಯಾವ ಮಣ್ಣು ಶ್ರೇಷ್ಠ ಅಂತ ಗೊತ್ತಾಗುತ್ತೆ ಆ ಮಣ್ಣನ್ನ ಸಡಿಲಗೊಳಿಸುತ್ತೆ ಯಾಕೆ ಗೊತ್ತಾ ದೇವರು ಕೊಟ್ಟ ಕೆಲಸ ಅದಕ್ಕೆ ಭೂಗರ್ಭಕ್ಕೆ ಅಂತರ್ಜಲಕ್ಕಾಗಿ ನೀರು ಸೇರಿಸಲು ಇವರೆಲ್ಲ ಇಂಜಿನಿಯರ್ಗಳು ಮಾಡೋ ಕೆಲಸನ ಇದು ಗೆದ್ದಲುಗಳು ಅಂದ್ರೆ ದೊಡ್ಡ ಇಂಜಿನಿಯರ್ಸ್ ಅವರು ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲೂ ಡೊನೇಷನ್ ಕೊಟ್ಟು ಬರೀ 35 ಮಾರ್ಕ್ಸ್ ತಗೊಂಡು ಪಾಸ್ ಆಗಿಲ್ಲ
100 ಔಟ್ ಆಫ್ 100 ತಗೊಂಡು ಪಾಸ್ ಆಗಿದ್ದಾರೆ. ಹೀಗಿರುವಾಗ ಗೆದ್ದಲು ಸಡಿಲಗೊಳಿಸಿದ ತಕ್ಷಣ ಮತ್ತೆ ಕಾರ್ಯರೂಪಕ್ಕೆ ಬರುತ್ತೆ ಹಾವುಗಳು. ನೀವು ನೋಡಿದಿರಾ, ಹಾವು ಗೆದ್ದಲನ್ನ ತಿನ್ನೋದಿಲ್ಲ, ಸತ್ರೆ ಮಾತ್ರ ತಿನ್ನುತ್ತೆ. ಆದರೆ ಗೆದ್ದಲು ಹಾವನ್ನು ತಿನ್ನುತ್ತೆ. ಅಷ್ಟು ಗುರು ಇದ್ದಂಗೆ ಹಾವಿಗೆ ಗೆದ್ದಲು. ಚಿಕ್ಕದಿದ್ರೂ ಹಾವು ಗೆದ್ದಲಿಗೆ ಹೆದರುತ್ತೆ. ಗೆದ್ದಲು ಕೂಡ ಹಾವು ನ ಕೊಲ್ಲುವಷ್ಟು ಶಕ್ತಿ ಇರುತ್ತೆ ತಮ್ಮ ತಂಟೆಗೆ ಬಂದ್ರೆ. ಗೆದ್ದಲು ತಮ್ಮ ಕಾರ್ಯ ಮುಗಿಸಿದ ತಕ್ಷಣ ಅದರೊಳಗಡೆ ಹಾವು ಸೇರುತ್ತೆ. ಹಾವು ಸೇರ್ಲಿ ಅಂತಾನೆ ಬಿಲುಗಳಿಗೆ ಆಸ್ಪದ ಮಾಡಿಕೊಟ್ಟಿರುತ್ತೆ ಗೆದ್ದಲು. ಹಾವು ತನ್ನ ಮೈಯಲ್ಲಿ ಕೈಕಾಲುಗಳಿಲ್ಲದ ಮೈಯಿಂದ ಆ ಗೆದ್ದಲು ಮಾಡಿದ ಸಡಿಲ ಮಣ್ಣಿನೊಳಗಡೆ ತನ್ನ ಮನೆಯ ಭಾವನೆಯಲ್ಲಿ ತೂತುಗಳು ರಂಧ್ರಗಳನ್ನು ಮಾಡಿಕೊಳ್ಳುತ್ತೆ. ಹಾವು ಎಷ್ಟು ದಪ್ಪ ಇರುತ್ತೋ ಅಷ್ಟೇ ತೂತುಗಳು ಒಳಗಡೆ ಅಂತರ್ಗರ್ಭದವರೆಗೂ ಹೋಗಿರುತ್ತೆ. ಹಾವು ಹುತ್ತದೊಳಗಡೆ ತೂತು ಮಾಡುವುದೇ ಮಳೆ ಬಂದ್ರೆ ನೀರು ಒಳಗೋಗ್ಲಿ ಅಂತ ಕಣ. ರೈತರೇನೋ ಮುಚ್ಚೋಕ್ ಸಾಧ್ಯ ನೀರು ಹಾಕಿ. ನೀರು ಹಾಕಿದ್ರೂ ಹುತ್ತಕ್ಕೇನು ಆಗೋದಿಲ್ಲ. ವಾಟರ್ ಪ್ರೂಫ್ ಅಂತ ಹೇಳ್ಬೋದಲ್ಲ, ವಾಟರ್ ಟ್ರಾನ್ಸ್ಪರೆಂಟ್ ಅದು. ನೀರು ಎಷ್ಟೇ ಸುರಿರಿ ಹುತ್ತದೊಳಗಡೆ ಅದು ಒಳಗೋಗುತ್ತೆ. ಹುತ್ತ ಇರೋ ಕಡೆ ನೀರಿಗೆ ಬರ ಇರೋದಿಲ್ಲ. ಹುತ್ತವನ್ನು ಮುಚ್ಚಿದ್ರೆ ಬರ ಬರುತ್ತೆ. ಹುತ್ತಗಳು ರೈತನ ಮಿತ್ರರ ಮನೆಗಳವು. ಹಾವುಗಳು ಅದಕ್ಕೆ ಮಳೆಗಾಲದಲ್ಲಿ ಮಳೆಯ ನೀರು ಹುತ್ತದೊಳಗೆ ಹೋದ ತಕ್ಷಣ ಜುಲೈ ತಿಂಗಳಲ್ಲಿ ಆಚೆ ಬಂದು ನೃತ್ಯ ಮಾಡುತ್ತೆ. ದೇವರೇ ನಮ್ಮ ಕೆಲಸ ಕಂಪ್ಲೀಟ್ ಆಯ್ತು, ಆಶೀರ್ವಾದ ಮಾಡಪ್ಪ ಅಂತ ನೃತ್ಯ ಮಾಡುತ್ತೆ ಮಳೆಯಲ್ಲಿ. ಅದಕ್ಕೆ ಆವತ್ತು ನಾಗಪಂಚಮಿ ಗರುಡ ಪಂಚಮಿ ಅಂತ ಕರೀತಾರೆ. ಅಂದ್ರೆ ನಾಗರು ನಮ್ಮ ಕೆಲಸ ನಾವು ಮುಗೀತು, ನಮ್ಮನ್ ಬೇಕಾದ್ರೆ ನೀ ಎತ್ಕೊಂಡು ಹೋಗು, ಗರುಡರಿಗೆ ನಿಮ್ಗೆ ಇವಾಗ ನಾವು ಸರೆಂಡರ್ ಆಗ್ತೀವಿ, ನಮ್ಗೆ ಇಷ್ಟ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ತಿನ್ಕೊಳ್ಳಿ, ನಮ್ ಕೆಲಸ ನಾವು ಮುಗಿಸಿದ್ವಿ. ಎಂತ ಪವಿತ್ರ ಕಣ, ಕಾಯಕ ಮುಗಿದ ಮೇಲೆ ಯಾಕೆ ಜೀವಿಸಿರಬೇಕು ಅನ್ನೋ ಗುಣ ಅದು. ಹಾವುಗಳಿಗೆ ಹಾನಿ ಮಾಡಿದಷ್ಟು ನಾವು ತೊಂದರೆಗೀಡಾಗ್ತೀವಿ. ಈ ಎಲ್ಲ ಅಶ್ಲೇಷ ಸಂತತಿಯಾಗ್ಲಿ ನಾಗ ಸಂತತಿಯಾಗ್ಲಿ ಸರಿಯಾಗಿದ್ದಿದ್ರೆ ಇಂತಹ ಸಾಂಕ್ರಾಮಿಕ ರೋಗಗಳು ಬರ್ತಾ ಇರಲಿಲ್ಲ ಕಣೋ ನಮಗೆ. ಯಾವುದೇ ಕಾರಣಕ್ಕೂ ನೀನು ಜೀವಂತ ಇರೋವರೆಗೂ ಈ ಪರಿಸರದ ಯಾವುದೇ ಒಂದು ಚಕ್ರಕ್ಕೆ ಹಾನಿ ಆಗದ ಹಾಗೆ ನಿನ್ನ ಕಣ್ಣು ಮುಂದೆ 900 ಎಕರೆಯಲ್ಲಿ ನೋಡ್ಕೋ ನೀನು. ಅಷ್ಟೇ ಸಾಕು, ಯಾರು ಹುತ್ತ ಅಗಿಯೋಕ್ ಬಿಡ್ಬೇಡ, ಮರ ಕಡಿಯೋಕ್ ಬಿಡ್ಬೇಡ. ನೀನು ಹೋಗಿ ಅಂತ ಹೇಳದ ಮೇಲೆ ಮಾಡಬಹುದಷ್ಟೇ. ಜಮೀನಲ್ಲಿ ನೆರಳು ಬೀಳತ್ತೆ ಅಂತ ಮರ ಕಡಿದ್ರು, ಒಂದೊಂದು ಮರವು ಒಂದೊಂದು ವಾಟರ್ ಟ್ಯಾಂಕಿ ಕಣ, ದೇವರು ಕೊಟ್ಟ ವಾಟರ್ ಟ್ಯಾಂಕಿಗಳನ್ನು ಕಡಿದ್ರು, ತಾವು ವಾಟರ್ ಇಲ್ಲದೆ ಒದ್ದಾಡಿದ್ರು. ಇಂಥ ಪರಿಸ್ಥಿತಿಗಳು ಬರಬಾರದು ಅಂದ್ರೆ ನಿಮ್ಮಂತಹವರೆಲ್ಲ ಎದ್ದು ನಿಂತ್ಕೋಬೇಕು. ಪೂಜೆ ಅನ್ನುವುದು ಜಪದ ಸಂಕೇತನ, ಜಪದ ಉಲ್ಟಾನೆ ಪೂಜೆ. ಪೂಜೆ ನೀನು ಹೂವ ಇಟ್ಟು ಅರಿಶಿನ ಇಟ್ಟು ಕುಂಕುಮ ಇಟ್ಟು ಪೂಜೆ ಮಾಡಿದ್ದು ಮುಗ್ಧ ಜನಕ್ಕೆ ಅದರ ಬಗ್ಗೆ ಗೌರವ ಆಧಾರಗಳು ಬರಲಿ, ಭಕ್ತಿ ಪೂಜನೆ ಭಾವನೆಗಳು ಬರಲಿ, ಕೆಲವರಿಗೆ ಭಯನೂ ಬರಲಿ ಅನ್ನೋ ಭಾವನೆಗೆ. ಬೇಕಾಗಿಲ್ವೋ ನೀವು ಮನಸ್ಸಲ್ಲಿ ಇದನ್ನೆಲ್ಲ ಹಚ್ಕೊಂಡ್ಬಿಟ್ರೆ, ಎಲ್ಲಕ್ಕೂ ಗೌರವ ಕೊಟ್ರೆ ಅದೇ ಸಂತೋಷದ ವಿಚಾರ. ಧನ್ಯವಾದ. ಅಹೋರಾತ್ರ.